ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಸಂಕಷ್ಟ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರ ವಿರುದ್ಧ ಎಫ್ಐಆರ್. ನ್ಯಾಯ ಕೊಡಿಸ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ರ ಸಚಿವರು. ಸಚಿವ ಡಿ ಸುಧಾಕರ್ ರಿಂದ ದಲಿತ ಕುಟುಂಬಕ್ಕೆ ಜೀವ ಬೆದರಿಕೆ. ತನ್ನ ವಿರುದ್ಧ ದೂರು ಕೊಟ್ಟವರ ಮೇಲೆ ಸಚಿವರಿಂದ ಧಮಕಿ. ದೂರು ಕೊಟ್ಟವರ ಮನೆಗೆ ಹೋಗಿ ಸಚಿವ ಡಿ ಸುಧಾಕರ್ ಬೆದರಿಕೆಯೊಡ್ಡಿದ್ದಾರೆ. ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಜೀವ ಬೆದರಿಕೆ ಹಾಕಿದ್ರ ಹಾಗಿದ್ರೆ ಸಚಿವರು. ಸಚಿವ ಡಿ ಸುಧಾಕರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಆಂಧ್ರದಲ್ಲಿ ಮಚ್ಚು ಕೊಡಲಿ ಹಿಡ್ಕೊಂಡು ಓಡಾಡದವ್ ನಾನು ಅಂತ ಬೆಂಬಲಿಗರನ್ನ ಕಳಿಸಿ ಗಲಾಟೆ ಮಾಡಿಸಿದ್ರ ಸಚಿವ ಡಿ ಸುಧಾಕರ್. ಉದ್ಯಮಿ ದಯಾನಂದ ಪೈ ಹೆಸರು ಕೂಡ ಉಲ್ಲೇಖಿಸಿದ್ದಾರೆ. ದೂರು ಕೊಟ್ಟವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ರ ಸಚಿವರು. ಈಗ ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಸಚಿವ ಡಿ ಸುಧಾಕರ್ ವಿರುದ್ಧ ದೂರು. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜೋರ್ ಜೋರ ಮಾತಾಡಿದ್ರೆ ಲೋಪ ಯಲಹಂಕ ನನಗೆ ಹೊಸದಲ್ಲಿ ಇಡೀ ಕರ್ನಾಟಕ ಆಂಧ್ರ ಪ್ರದೇಶಕ್ಕೆ ಮಚ್ಚು ಕೂಡಲಿ ಇಟ್ಕೊಂಡು ಓಡಾಡಿದ್ವಿ ನಾವು. ಏನೋ 50-60 ವರ್ಷ ಆಗ್ತಾರೆ ಅಂತ ಮಚ್ಚು ಕೂಡಲಿ ಇಟ್ಕೊಂಡು ಆಟಾಡಿದೀವಿ. ಯಲಹಂಕ ಹೊಡೆದಲ್ಲ ನನಗೆ ಬರಲ್ಲ, ನಾನು ಬರ್ತೀನಿ ಅಲ್ಲಿಗೆ. ಯಾವಾಗ ಬರ್ತಾನೆ ಇವೆಲ್ಲ ನಂತ ಗಾಂಚಲ್ಲಿ ಗಿಂಚಲ್ಲಿ ನಡೆಯಲ್ಲ. ಓ ದುಡ್ಡು ಹಾಕ್ಬೇಕಾದ್ರೆ ಕೈಗೆ ಅಲ್ಲ, ಎಲ್ಲದಕ್ಕೂ ರೆಡಿ ಆಗಿ ನಿಂತಿರ್ತೀವ ಬೀದೆಗೆ. ಏನೇನೋ ಪ್ರಾಪರ್ಟಿ ಇದೆ ಅಂತ ಸತ್ತೋಗಿರೋ ಪ್ರಾಪರ್ಟಿ ಉಳಿಸ್ಕೊಡ್ತೀನಿ. ಏ ಕೇಳಮ್ಮ ಮತಕ ಕೇಳು, ಏ ಕೇಳಮ್ಮ ಇಲ್ಲಿ ಸುಮ್ಮನೆ ನಾನು ರೇಗ್ ಬಿಡ್ದು ನೋಡ್ಬಿಟ್ರೆ ಕಾಲ್ಕಾರ ಹಿಡ್ಕೊಂತಿದ್ರಿ. ಸತ್ತೋಗಿರೋ ಫೈನ್ ಜೀವ ಕೊಟ್ಟಲ್ಲ, ಈಗ ನೀವಿರ್ತೀರಾ ನೀವು? ಏ ನೋಡಿ ಇವೆಲ್ಲ ಮಾತಾಡ ಕೊಡ್ತೀನಿ ಸತ್ತ ಹೇಳ ಅಂತ ಮೂತೋಗಿರೋ ಹಣ ತೆಗೆದು ಹೊರಗೆ ಇಟ್ಟು ಹೊರಗೆ ಇನ್ನು ಜೀವ ಬಂದೇ ಇಲ್ಲ ಅದಕ್ಕೆ. ಅವೆಲ್ಲ ಚೇಷ್ಟೆಗಳು ಕೇಳಪ್ಪ ಎಲ್ಲಪ್ಪ ನೀ ದಯಮಾಡಿ ಇವ್ರ ಮಾತ್ರ ನಂಬೇಡ. ನಾನು ಅಥೆಂಟಿಕೇಟೆಡ್ಗೆ ಅವರ ಪೈ ಹತ್ರ ದಯಾನಂದ ಪೈ ನನಗೆ ದೋಸ್ತ ಕಣಯ್ಯ. ದೋಸ್ತ ಎಷ್ಟು ವರ್ಷ ದೋಸ್ತ? ಅವ್ರ ಮಗ ಅವ್ರ ಮಗ ಅವ್ರ ಮಗನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.